ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬೀಳುತ್ತದೆ. ಇಂದು ನಾವು December 7, 8 and 9, 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ವಾಸೆನಾರ್ ಅರೇಂಜ್ಮೆಂಟ್ ಗುಂಪಿಗೆ ಇತ್ತೀಚೆಗೆ ಸೇರ್ಪಡೆಯಾದ 42ನೇ ಸದಸ್ಯ ರಾಷ್ಟ್ರ ಯಾವುದು? ಉತ್ತರ, ಭಾರತ. ವಾಸೆನಾರ್ ಅರೇಂಜ್ಮೆಂಟ್ ಗುಂಪು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ದ್ವಿಬಳಕೆ ಸಾಧನಗಳ ರಫ್ತು ನಿಯಂತ್ರಿಸುವ ಪ್ರತಿಷ್ಠಿತ ಗುಂಪಾಗಿದೆ. ದ್ವಿಬಳಕೆ ಎಂದರೆ ನಾಗರಿಕ ಮತ್ತು ಸೇನಾ ಬಳಕೆಗಳೆರಡಕ್ಕೂ ಉಪಯೋಗಿಸಬಹುದಾದ ತಂತ್ರಜ್ಞಾನ. ವಾಸೆನಾರ್ ಅರೇಂಜ್ಮೆಂಟ್ ಸದಸ್ಯತ್ವ ದೊರೆತಿರುವುದರಿಂದ ಅಣ್ವಸ್ತ್ರ ಪ್ರಸರಣ ತಡೆ ಕ್ಷೇತ್ರದಲ್ಲಿ ಭಾರತದ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. NSG ಸದಸ್ಯತ್ವ ಭಾರತ ಪಡೆಯುವಲ್ಲಿ ಇದು ನೆರವಾಗಬಹುದು. ಅಂತರ್ಜಾಲ ತಾಣ ಟ್ರಿಪ್ ಅಡ್ವೈಸರ್ ಸಮೀಕ್ಷೆಯ ಪ್ರಕಾರ ಯುನೆಸ್ಕೋದ ಉತ್ತಮ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾಜ್ಮಹಲ್ 8ನೇ ಸ್ಥಾನದಲ್ಲಿದೆ. ಉತ್ತರ, 2ನೇ ಸ್ಥಾನದಲ್ಲಿದೆ. ದೇವಾಲಯ ಸಂಕೀರ್ಣ ಅಂಕೋರ್ವಾಟ್ 1ನೇ ಸ್ಥಾನದಲ್ಲಿದೆ. ತಾಜ್ಮಹಲ್ಗೆ ವಾರ್ಷಿಕ 80 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಕೃಷಿ ಯೋಜನೆಗಳ ಪ್ರಚಾರ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, ನಟ ಅಕ್ಷಯ್ ಕುಮಾರ್ ಅವರನ್ನು. ಮಣ್ಣಿನ ಫಲವತ್ತತೆ ಪರೀಕ್ಷೆ, ಬೆಳೆ ವಿಮೆ ಯೋಜನೆಗಳ ಬಗ್ಗೆ ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸುವ TV ಕಾರ್ಯಕ್ರಮಗಳಲ್ಲಿ ಅಕ್ಷಯ್ ಕುಮಾರ್ ಭಾಗವಹಿಸಲಿದ್ದಾರೆ. ಬ್ರಿಟನ್ನ ಮೂಲದ ಈಸ್ಟರ್ನ್ಸ್ ಐ ವಾರಪತ್ರಿಕೆ ನೀಡುವ 2017 ಸಾಲಿನ ಏಷ್ಯಾದ ಅತ್ಯಂತ ಮಾದಕ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು? ಉತ್ತರ, ಪ್ರಿಯಾಂಕಾ ಚೋಪ್ರಾ. 2016 ಸಾಲಿನಲ್ಲಿ ಈ ಖ್ಯಾತಿ ಪಡೆದಿದ್ದ ನಟಿ ದೀಪಿಕಾ ಪಡುಕೋಣೆ ಈ ಬಾರಿ ಇವರಿಗೆ 3ನೇ ಸ್ಥಾನ ಲಭಿಸಿದೆ. ಯಾವ ದೇಶವು ಚಂದ್ರನ ಮೇಲೆ ರೋಬೋಟ್ ನಿಲ್ದಾಣ ಸ್ಥಾಪಿಸಲು ಯೋಜನೆ ರೂಪಿಸಿದೆ? ಉತ್ತರ, ಚೀನಾ. ಚಂದ್ರನ ಭೌಗೋಳಿಕ ಕುರಿತು ಹೆಚ್ಚಿನ ಸಂಶೋಧನೆ ನಡೆಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯ ಪೂರಕವಾಗಿ ಚೀನಾ 100 ಟನ್ಗಿಂತ ಅಧಿಕ ತೂಕ ಹೊರುವ ರಾಕೆಟನ್ನು 2030 ವೇಳೆಗೆ ಉಡಾವಣೆ ಮಾಡಲಿದೆ. 2017 ಅತಿ ಹೆಚ್ಚು ಟ್ವೀಟ್ ಮಾಡಿದ ಜಾಗತಿಕ ನಾಯಕರಲ್ಲಿ ಮೊದಲ ಸ್ಥಾನದಲ್ಲಿರುವವರು ಯಾರು ಎಂದು ಟ್ವಿಟರ್ ತಿಳಿಸಿದೆ? ಉತ್ತರ, ಅಮೆರಿಕೆಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು. ಟ್ವಿಟರ್ನಲ್ಲಿ ಟ್ರಂಪ್ ರವರಿಗೆ ಒಟ್ಟು 4,40,000,000 ಜನ ಅನುಯಾಯಿಗಳಿದ್ದಾರೆ. 2017 ಅತಿ ಹೆಚ್ಚು ಟ್ವೀಟ್ ಮಾಡಿದ ಜಾಗತಿಕ ನಾಯಕರಲ್ಲಿ ನರೇಂದ್ರ ಮೋದಿಯವರು 2ನೇ ಸ್ಥಾನದಲ್ಲಿರುವವರು. ಇವರಿಗೆ ಒಟ್ಟು 3,74,00,000 ಜನ ಅನುಯಾಯಿಗಳು ಟ್ವಿಟರ್ನಲ್ಲಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಬಿಡುಗಡೆ ಮಾಡಿರುವ ಟೆಸ್ಟ್ ಬ್ಯಾಟ್ಸ್ಮನ್ಗಳ ರ್ಯಾಂಕಿಂಗ್ ಪಟ್ಟಿಯಲ್ಲಿ 1ನೇ ಸ್ಥಾನ ಪಡೆದವರು ಯಾರು? ಉತ್ತರ, ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್. ವಿರಾಟ್ ಕೊಹ್ಲಿರವರು ಈ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ.
2017 ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ ವಿಶ್ವ ಚಾಂಪಿಯನ್ ಗೌರವಕ್ಕೆ ಆಯ್ಕೆಯಾದವರು ಯಾರು? ಉತ್ತರ: ಸ್ಪೇನ್ನ ರಫೇಲ್ ನಡಾಲ್ ಮತ್ತು ಗಾರ್ಬೈನ್ ಮುಗರೇಜ್. ನಡಾಲ್ 3ನೇ ಬಾರಿ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಯಾವ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತವಾಗಿ ನೀಡುತ್ತಿರುವ ಪಠ್ಯಪುಸ್ತಕಗಳನ್ನು ಹಿಂಪಡೆದು ಪುನರ್ಬಳಕೆ ಮಾಡಿ ಪುಸ್ತಕ ಬ್ಯಾಂಕ್ ಆರಂಭಿಸಲು ಯೋಜನೆ ರೂಪಿಸಿದೆ? ಉತ್ತರ: ಕರ್ನಾಟಕ. 2017ನೇ ಸಾಲಿನ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ: ಶ್ರವಣಬೆಳಗೊಳ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿರವರು. ಯುನೆಸ್ಕೋದ ಮನುಕುಲದ ಅತ್ಯಂತ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆ ಪ್ರತಿನಿಧಿ ಪಟ್ಟಿಯಲ್ಲಿ ಭಾರತದ ಯಾವ ಸಾಂಸ್ಕೃತಿಕ ಪಾರಂಪರಿಕ ಸ್ಥಾನಕ್ಕೆ ಸ್ಥಾನ ಗಳಿಸಿದೆ? ಉತ್ತರ: ಕುಂಭಮೇಳ. ಈ ಪಟ್ಟಿಗೆ ಸೇರುವುದರಿಂದ ಸಾಂಸ್ಕೃತಿಕ ಪರಂಪರೆ ಆಚರಣೆಯಲ್ಲಿ ಭಾಗವಹಿಸಲು ಮತ್ತು ಅವುಗಳನ್ನು ಪ್ರಚಾರಪಡಿಸಲು ಅಂತಾರಾಷ್ಟ್ರೀಯ ಸಹಕಾರ ಸಿಗುತ್ತದೆ. ಯುನೆಸ್ಕೋದ ವಿಸ್ತೃತ ರೂಪ: ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋದ 11ನೇ DG ಅಂದರೆ ಡೈರೆಕ್ಟರ್ ಜನರಲ್ ಯಾರೆಂದರೆ ಫ್ರಾನ್ಸಿಸ್ ಆಡ್ರೆ ಅಜೋಲಾ. ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.